ಸರ್, ಎಲ್ಲ ಚೆನ್ನಾಗೇ ಇದೆ, ಆದರೆ ಈ ಕ್ಯಾಶ್ ಕೌಂಟರ್ ಜಾಗ ಮಾತ್ರ ಸರಿಯಾಗಿಲ್ಲ. ಯಾಕಂದ್ರೆ ಅಲ್ಲಿ ಅಗ್ನಿ ಮೂಲೆ ಇದೆ, ಅಗ್ನಿ ಮೂಲೆಯಲ್ಲಿ ದುಡ್ಡಿನ ವ್ಯವಹಾರ ಯಾವುದು ಮಾಡಬಾರ್ದು. ಅಲ್ಲಿ ವ್ಯವಹಾರ ಮಾಡಿದ್ರೆ ಬೆಂಕಿ ತರ ದುಡ್ಡನ್ನು ಕರ್ಗೋಗುತ್ತೆ. ಕ್ಯಾಶ್ ಕೌಂಟರು ಇಲ್ಲಿ ಕುಬೇರ್ ಮೂಲೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ದುಡ್ಡು ಸಿಗುತ್ತೆ. ಛೇ, ನಾನು ಅವ್ರ ತಪ್ಪನ್ನ ಹೇಳಬಾರ್ದಿತ್ತು. ಅವರೆಷ್ಟು ಖುಷಿಯಾಗಿದ್ರು, ಈಗ ಹೇಗೆ ಡಲ್ಲಾಗೋದ್ರು. ನನ್ನ ಬಾಯ ಸರಿಯಿಲ್ಲ, ಇರೋದನ್ನ ಇದ್ದ ಹಾಗೆ ಹೇಳ್ಬಿಡ್ತೀನಿ. ನಾನು ಅವನಲ್ಲ. ಮಲಗ್ತೀರಲ್ಲ, ಒದೆ ತಿಂತೀರಾ? ನೀವು ಮಲ್ಕೊಳ್ಳಿ. ನಾನು ಅವನಲ್ಲ. ಎಲ್ಲಿದ್ದೀರಾ? ಏನಿದೆಲ್ಲ ನಿಮ್ಮ ಅವತಾರ? ನೋಡಕ್ ಅಸಹ್ಯ ಆಗ್ತಾ ಇದೆ. ಹೇಳುದ್ನಲ್ಲ ವಿಜಿ, ಹೊರಗಡೆ ದೆವ್ವ ನೋಡ್ದೆ ಅಂತ. ಈ ರೀತಿ ಇದೆಲ್ಲ ಹಾಕೊಂಡ್ ಮಲ್ಕೊಂಡ್ರೆ ದೆವ್ವಗಳು ನಮ್ಮ ಹತ್ತ ಬರಲ್ಲ ಅಂತ ಯಾವ್ದೋ ಸಿನಿಮಾದಲ್ಲಿ ನೋಡಿದ್ದೆ. ಅದಕ್ಕೆ ಹೀಗ್ ಮಲಗಿದ್ದೀನಿ. ನೋಡಿ, ನಿಮ್ ನಾಟಕ ಎಲ್ಲ ಸಾಕು. ಮೊದ್ಲು ಇದೆಲ್ಲ ಎಲ್ಲಿತ್ತೋ ಅಲ್ಲಿ ಹೋಗಿರಿ, ರೂಮ್ನೆಲ್ಲ ಹಾಳು ಮಾಡಬೇಡಿ. ಸ್ವಲ್ಪ ಯಾಮಾರಿದ್ರೆ ಜೀವನಾನೇ ಹಾಳಾಗೋಗುತ್ತೆ, ನನ್ ಜೀವನೇ ಹೊರಟೋಗುತ್ತೆ. ಅಂತದ್ರಲ್ಲಿ ನೀನು ರೂಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಲ್ಲೇ ವಿಜಿ, ಆ ದೆವ್ವ ನಮ್ಮ ಮೊದ್ಲು ನೋಡಿರೋದ್ ನಾನ್ ಕಣೆ, ನನ್ನ ಹತ್ರ ತಾನೇ ಬರತ್ತೆ. ತಮಾಷೆ ಮಾಡೋದಕ್ಕೂ ಒಂದ್ ಲಿಮಿಟ್ ಇರುತ್ತೆ. ಈಗಿನ ಕಾಲದಲ್ಲಿ ಯಾವ ದೆವ್ವ ಬರುತ್ತೆ ರೀ? ಮನುಷ್ಯ ದೆವ್ಗಳ ತರ ಓಡಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ದೆವ್ವ ಭೂತ ಅಂತ ಎಲ್ಲ ಹೇಳ್ತಿದ್ದೀರಲ್ಲ, ಯಾವ್ದಾರ ದೆವ್ವದ ಸಿನಿಮಾ ನೋಡಿದ್ರಾ? ಏ, ಯಾವ ಸಿನಿಮಾನು ಅಲ್ಲ ಕಣೆ, ನಾನ್ ನಿಜವಾದ ದೆವ್ವನೇ ನೋಡಿದ್ದು. ಯಾಕಂದ್ರೆ ನನ್ನ ನಂಬಿಕೆ ಇಲ್ಲ ಅಂದ್ರೆ ಹೋಗ್ ನಮ್ಮ ಅವನ್ ಕೇಳು, ನಾವಿಬ್ರು ಆ ದೆವ್ವ ನೋಡಿದ್ವಿ. ಇಲ್ಲೇ ಕಾಪಾಡಮ್ಮ, ಯಾವ ದೆವ್ವನು ಬರ್ತೀರೋ ನೋಡ್ಕೊಳಮ್ಮ. ಹೆದ್ರಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ದೆವ್ವ ನೋಡಿರ್ಬೇಕು ಅನ್ಸ್ತಿದೆ. ಈ ಮನೇಲಿ ಯಾವ ದೆವ್ವ ಬರುತ್ತೆ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಹೋಗು.
ಸಾರಿ ಸರ್. ಅಯ್ಯೋ ನೀನ್ ಯಾಕೆ ಸಾರಿ ಕೇಳ್ತಿದ್ದೀರಾ? ನೀನ್ ಹೇಳಿದ್ದು ಆಕ್ಚುಲಿ ಸರಿಯಾಗೇ ಇದೆ. ಆದ್ರೂ ನಿಮ್ ತಪ್ಪನ್ನ ನಾನ್ ನೇರವಾಗಿ ಹೇಳ್ಬಾರ್ದಿತ್ತು ಅಂತ ಅನಿಸ್ತಿದೆ. ಮೀರಾ, ತಪ್ಪನ್ನ ತಪ್ಪು ಅಂತ ಹೇಳೋದ್ರಲ್ಲಿ ಯಾಕೆ ಭಯ ಪಡ್ಬೇಕು? ನಾವ್ ಈಗಂತದಲ್ಲಿ ತಪ್ಪು ತಿಳ್ಕೊಂಡಾಗ ಅದನ್ನ ಸರಿ ಮಾಡ್ಬೋದಲ್ವಾ? ಈ ವಿಷಯದಲ್ಲೇ ನಿನ್ ಕಂಡ್ರೆ ನನ್ ತುಂಬಾ ಇಷ್ಟ. ಕೊಟ್ಟಿರೋ ಸಲಿಗೆನ ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪಲ್ವಾ ಸರ್? ನೀನಲ್ಲಿ ಮಿಸ್ಯೂಸ್ ಮಾಡ್ಕೊಂತಿದ್ಯಾ? ನೀನ್ ದೊಡ್ಡ ಕತೆ ಆಯ್ತಲ್ಲ, ನಾನೇನ್ ಬೇರೆವನ? ನೋಡಿದ್ರಾ, ಇದು ನನ್ನ ಕನ್ಸರ್ನ್ ಪ್ರಾಜೆಕ್ಟ್. ನನ್ ಪ್ರಾಜೆಕ್ಟ್ ಅಂದ್ಮೇಲೆ ಅದ್ ನಿಂದು ತಾನೆ. ಹಾಗಿದ್ದಾಗ ನಾವ್ ಇಬ್ಬರೇ ತಾನೇ ಸರಿ ಮಾಡ್ಬೇಕು. ಈಗೇನ್ ತಪ್ಪಾಗಿದೆ, ನೀನ್ ಸರಿ ಮಾಡು. ಅಯ್ಯೋ ಸರ್, ನಾನೇನು ಮಾಡಲ್ಲ, ನೀವೇ ಅದನ್ನ ಸರಿ ಮಾಡಿ. ನೀವಿಷ್ಟು ಚೆನ್ನಾಗಿ ಬರ್ತಿರೋ ಡ್ರಾಯಿಂಗ್ ನ ನಾನ್ ಆಮೇಲೆ ಹಾಳ್ ಮಾಡ್ಬಿಡ್ತೀನಿ. ಹಾಳಾಗಲ್ಲ ಮೇಡಮ್, ಇನ್ನು ಚೆನ್ನಾಗಾಗುತ್ತೆ. ಕೆಟ್ಟಿರೋ ಜೀವನನೇ ನಿಮ್ ತಾಳ್ಮೆ ಬುದ್ಧಿವಂತಿಕೆಯಿಂದ ಸರಿ ಮಾಡಿದ್ಯ ಅಂದ್ಮೇಲೆ ಈ ಡ್ರಾಯಿಂಗ್ ನ ಹಾಳು ಮಾಡ್ತೀಯ? ಖಂಡಿತ ಇಲ್ಲ, ನೀನು ಇದನ್ನ ಚೆನ್ನಾಗಿ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಆಗದೇ ನೀನೇ ಕಾಪಾಡು. ಆ ದುರ್ಗ ಮಾಡ್ಸಿರೋ ಮಾಟ ನನ್ಗೇನು ತಾಗ್ಬಾರ್ದು. ಆಂಜನೇಯ, ಸಾಯಿಬಾಬಾ, ವೆಂಕಟ ಸ್ವಾಮಿ, ಅಮ್ಮ, ಎಲ್ಲಮ್ಮ, ತಾಯಿ, ಅನ್ನಪೂರ್ಣೇಶ್ವರಿ, ಓಂ ಶಕ್ತಿ, ನನ್ ಕಾಪಾಡ್ರಮ್ಮ, ಕಾಪಾಡಿ. ಕಪ್ಪಡಮ್ಮ, ನೀನು ನಂಬಿದೀನಮ್ಮ, ಅನ್ನಪೂರ್ಣೇಶ್ವರಿ ತಾಯಿ. ನನ್ ಬಂದ್ ಹರಕೆ ತೀರಿಸ್ತೀನಮ್ಮ ತಾಯಿ, ನಾನ್ ಅನ್ಕೊಂಡಂಗೆ ಬರ್ತೀನಮ್ಮ, ನಾನು ಅನುದಾನ ಮಾಡ್ತೀನಮ್ಮ.
ಯಮುನಾ ಏನಿದೆ ನಿನ್ ಹೊಸ ಅವತಾರ? ಸ್ವಲ್ಪತ್ತಿಗೆ ಮುಂಚೆ ಚೆನ್ನಾಗಿದ್ದಲ್ಲೇ, ಈಗೇನಾಯ್ತು? ಹೊರಗಡೆ ದೆವ್ವ ಇದೆ ಕಣ್ರಿ. ನನ್ ಕಣ್ ಮುಂದೆನೆ ಒಂದ್ ದೆವ್ವ ಇರ್ಬೇಕಾದ್ರೆ ಹೊರಗಡೆ ಇನ್ನೊಂದ್ ದೆವ್ವ ಇರುತ್ತಾ? ಏನ್ ತಮಾಷೆ ಮಾಡ್ತಿದ್ಯಾ? ನಿಮ್ ತಮಾಷೆ ಮಾಡೋಕೋಸ್ಕರ ನಾನು ಈ ಕೆಟ್ಟ ಹಾಕ್ಬೇಕಾ? ಸತ್ಯವಾಗ್ಲೂ ಹೊರಗಡೆ ದೆವ್ವ ಇದೆ ರೀ. ನೋಡಿ ಅಮ್ಮನ, ನಾನಂತೂ ದೆವ್ವ ಗಿವ್ವ ನಂಬೋದೇ ಇಲ್ಲ, ಅದರಲ್ಲೂ ಈ ಮನೇಲಿ ದೆವ್ವ ಇದೆ ಅಂದ್ರೆ ನಂಬೋದೇ ಇಲ್ಲ. ನೋಡ, ನೀನೇನೋ ನೋಡಿದ್ಯಾ, ಹೆದರ್ಕೊಂಡಿದ್ಯಾ? ಮೊದ್ಲು ಇದೆಲ್ಲ ಕ್ಲೀನ್ ಮಾಡು, ರೂಮ್ ಅಲ್ಲೆಲ್ಲ ಈ ರೀತಿ ಮಾಡಬಾರ್ದು. ಅಯ್ಯೋ ರೀ, ನಿಮ್ಗೆ ಹೆಂಗ್ ಹೇಳದ್? ನಾನು ಸತ್ಯವಾಗ್ಲು ನಾನು ಹೇಳ್ತಿರೋದ್ ನಿಜ. ನಿಮಗ್ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ಬೇಕಾದ್ರೆ ನಿಮ್ ಮಗನ್ ಕೇಳಿ, ಅವನು ನಾನು ಇಬ್ರು ಸೇರಿ ದೆವ್ವ ನೋಡಿದೀವಿ. ಅಯ್ಯೋ ನನ್ನ ಕರ್ಮ. ಡೇ ಡೇ, ನಿಮ್ಮಿಬ್ರಿಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೆ. ಅಯ್ಯೋ, ಇವ್ರು ಇನ್ನ ಇಲ್ಲೇ ಓಡಾಡ್ತಾ ಇದಾರೆ. ಇವ್ರ ಕೈಗೆ ನಾನು ಸಿಗಾಕೊಂಡ್ರೆ ಇವ್ರು ನನ್ನ ಸುಮ್ನೆ ಬಿಡಲ್ಲ. ಇವಾಗ ನಾನು ಹೊರಗಡೆ ಹೋಗುವಾಗೂ ಇಲ್ಲ, ಈ ಮನೆ ಒಳಗಡೆ ಹೋಗುವಾಗೂ ಇಲ್ಲ. ಅಯ್ಯೋ ದೇವ್ರೆ, ಎಂತ ಪರಿಸ್ಥಿತಿ ತಂದ್ಬಿಟ್ಟೆ ನನ್ಗೆ. ಇವಾಗ ನಾನು ಏನ್ ಮಾಡ್ಲಿ? ನಾನು ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ಯಾರಾದ್ರೂ ನನ್ನ ನೋಡ್ಬಿಟ್ರೆ ಇಷ್ಟೊತ್ತಿನಲ್ಲಿ ಯಾರು ಆಚೆ ಬರಲ್ಲ ಅಂತ ಅನ್ಸುತ್ತೆ. ಇವಾಗ ಇಲ್ಲೇ ಮಲಗಿ ಬೆಳಿಗ್ಗೆ ಬೇಗ ಎದ್ದೋಗ್ಬಿಡ್ಬೇಕು. ಇವಾಗ ಇರೋದು ಇದೊಂದೇ ದಾರಿ. ಸರ್, ಸೂಪರ್ ಮೀರಾ, ನಿನ್ ಟ್ಯಾಲೆಂಟೇ ಟ್ಯಾಲೆಂಟ್. ಈಗ ಈ ಡ್ರಾಯಿಂಗ್ಗೆ ಒಂದ್ ಕಳೆ ಬಂತು. ಸರ್ ಅಷ್ಟೊಂದೆಲ್ಲ ಹೊಗಳಬೇಡಿ, ನಾನೊಂದ್ ಸಣ್ಣ ಕರೆಕ್ಷನ್ ಮಾಡಿದ್ದೀನಿ ಅಷ್ಟೇ. ಪೂರ್ತಿ ನೀವೇ ಅಲ್ವಾ ಮಾಡಿದ್ದು? ಸಣ್ಣ ತಪ್ಪೆ ಮೀರಾ, ನಾಳೆ ದಿವಸ ದೊಡ್ಡದಾಗೋದು ಸಣ್ಣ ಸಣ್ಣ ವಿಷಯಗಳೇ ಅಲ್ವಾ ನಮ್ಮನ್ನ ನಾಳೆ ದಿವಸ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡೋದು. ಈ ವಿಷಯದಲ್ಲ ನೆನ್ಪಿ ಗ್ರೇಟ್ ಅಂತ ಎದೆ ಮುಡ್ಕೊಂಡಿರ್ತೀನಿ. ಅಶೋಕ್ ಸರ್, ಅದನ್ನ ಜೋರಾಗಿ ಮುಟ್ಬೇಡಿ, ನನಗ್ ನೋವಾಗತ್ತೆ. ಹೌದಲ್ವಾ? ಓಕೆ, ನಿಧಾನಕ್ಕೆ ಊಟ ಹೇಳ್ತೀನಿ. ನನ್ನ ಹೆಂಡತಿ ಗ್ರೇಟ್ ಅಂತ. ಯಾಕೋ ಇವತ್ತು ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ, ಅದಕ್ಕೆ ತುಂಬಾ ಹೊಗಳುತ್ತಿದ್ದೀರ. ಮೀರಾ, ನಿನ್ನೇನು ಹೊಗಳಿದ್ರೆ ಬೇರೆಯವ್ರನ್ನ ಹೊಗಳಕ್ಕಾಗುತ್ತಾ? ಮೀರಾ, ನಾನೇ ನೀನು, ನೀನೇ ನಾನಾಗಿರುವಾಗ ಹೊಗಳಿಕೇನೋ ಇಬ್ರಿಗೆ, ತೆಗಳಿಕೇನೋ ಇಬ್ರಿಗೆ.
ನೀನು ಈ ರೀತಿ ನಾಚ್ಕೊಂಡು ನಿಂತಾಗೆಲ್ಲ ನನ್ನ ಹಾರ್ಟ್ ಬೀಟ್ ಎಷ್ಟು ಜೋರಾಗಿ ಬಡ್ಕೊಳ್ಳೋದು ಗೊತ್ತಾ? ಹೋಗಿ ಸರ್, ನಾನು ಇದನ್ನೆಲ್ಲ ನಂಬಲ್ಲ. ನಿಜ ಹೇಳ್ತೀನಿ ಇಂದಿರ, ಗಾಡ್ ಪ್ರಾಮಿಸ್. ಬೇಕಾದ್ರೆ ನಾನು ಎದೆ ಮುಟ್ಟಿ ಕೇಳಿಸ್ಕೊ ಅದ್ರ ಬಡಿತ ಎಷ್ಟು ಜೋರಾಗಿದೆ ಅಂತ. ಪರವಾಗಿಲ್ಲ ಸರ್, ನಾನು ಆಮೇಲೆ ಕೇಳಿಸ್ಕೊತೀನಿ. ಹಾಗಾದ್ರೆ ನನ್ನ ಮಾತ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತ ಆಯ್ತು. ಸರ್, ನೀವು ಇಷ್ಟಕ್ಕೆಲ್ಲ ಬೇಜಾರಾಗಬೇಡಿ, ಕೇಳಿಸ್ಕೋಬೇಕು ತಾನೆ? ಸರಿ, ಕೇಳಿಸ್ಕೋತೀನಿ. ಹೇಗೆ ಬರ್ಕೋತಾ ಇದೆ ಅಂತ. ಹೌದು ಸರ್. ತ್ಯಾಗ ಮಾಡ್ಬೇಕಲ್ವಾ? ಅಂದ್ರೆ ನಿನ್ ತ್ಯಾಗ ಜೀವಿ, ನಾನ್ ಭೋಗ ಜೀವಿನ. ಅಯ್ಯೋ ಸರ್, ನಾನೊಂದ್ ಹೇಳಿದ್ರೆ ನೀವೊಂದ್ ಹೇಳ್ತೀರಲ್ಲ. ಏನ್ ಮೀರಾ, ನೀನು ಗಂಡನ ಹತ್ರ ಬರೋದಕ್ಕೆ ಸಂಕೋಚ ಪಡ್ಕೋತ್ಯಾ? ಈಗೇನ್ ನೀನ್ ಬರ್ತೀಯಲ್ಲ, ನಾನೇ ಬರಲ್ಲ. ಬೇಡ ಬೇಡ ಬೇಡ, ನಾನೇ ಬರ್ತೀನಿ.